62ನೇ ಇಸವಿನಲ್ಲಿ ಆಷಾಢಭೂತಿ ನಾಟಕ ಡೈರೆಕ್ಟ್ ಮಾಡಿ ನಾನೇ ಆಷಾಢಭೂತಿ ರೋಲ್ ಮಾಡ್ತಾ ಇದ್ದೆ. ಕಾರಂತರ ಆವಾಗ ನ್ಯಾಷನಲ್ ಸ್ಕೂಲ್ ಡ್ರಾಮಾದಲ್ಲಿ ಕೊನೆ ವರ್ಷ ನಾಟಕ ನೋಡಕ್ಕೆ ಬಂದಿದ್ದರು. ನಾಟಕ ಎಲ್ಲ ಮುಗಿದ ಮೇಲೆ ನೋಡಿ, ನಾವು ಕನ್ನಡದವರು, ಕನ್ನಡ ನಾಟಕದಲ್ಲಿ ನಮಗೂ ತುಂಬ ಶ್ರದ್ಧೆ ಇದೆ, ನಮ್ಮನ್ನು ಸೇರಿಸ್ಕೊಳ್ಳಿ, ನಾವು ಬರ್ತೀವಿ ಅಂದರು. ಸರಿ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ ನಾನು. 63ನೇ ಇಸ್ವಿ ಆ 3 ವರ್ಷದಲ್ಲಿ ಕನ್ನಡ ನಾಟಕಗಳು, ಕನ್ನಡ ಭಾರತಿಯನ್ನು ಹುಟ್ಟಿರಲಿಲ್ಲ. ಆ ಸಂಸ್ಥೆ ಕಾರಂತರು ಕನ್ನಡ ಭಾರತಿಗೆ ಒಬ್ಬರು ಒಂದು ಕಂಬ. ಅದಕ್ಕೆ ಮುಂಚೆ ಬೇರೆ ಬೇರೆ ಕಡೆ ಆಡ್ತಾ ಇದ್ವು. ದಕ್ಷಿಣ ಭಾರತ ನಟಿ ನಡೆಸ ಮಾಖ್ಯ ಅಂತ ಹೇಳಿ ಅದರ ಆಶ್ರಯದಲ್ಲಿ 3-4 ನಾಟಕಗಳು ಕೊಟ್ಟವು. ಆಮೇಲೆ ನಾನು, ಶಾಬಾಲು ರಾಮ್ ಅಂತಿದ್ದರು, ರಾಮಮೂರ್ತಿ, ಸತ್ಯು, ಕಾರಂತು ಎಲ್ಲ ಒಂದು ಕಡೆ ಕೂತ್ಕೊಂಡು, ಈಗ ಸುಮ್ಮನೆ ನಾಟಕ ಅದು ಇದು ಕೊಡೋದ್ರ ಬದಲು ನಮ್ಮದೇ ಒಂದು ಸಂಘ ಅಂತ ಸಂಸ್ಥೆಯನ್ನು ಯಾತಕ್ಕೆ ಸ್ಥಾಪನೆ ಮಾಡಬಾರ್ದು? ಇನ್ನೆಲ್ಲೂ ಯಾರೂ ಅಂಥ ಸಂಘ ಸ್ಥಾಪನೆ ಮಾಡಿರಬಾರ್ದು, ಅದರ ಮೂಲ ಧ್ಯೇಯಗಳು ಯಾರೂ ಅದನ್ನು ಅನುಸರಿಸಿರಬಾರ್ದು, ಅಂಥ ಒಂದು ಸಂಸ್ಥೆ ಸ್ಥಾಪನೆ ಮಾಡೋಣ ಅಂತ ಎಲ್ಲರೂ ಒಪ್ಕೊಂಡ್ರು. 63ನೇ ಇಸವಿನಲ್ಲಿ ಹಾಗಾದರೆ ಹೆಸರೇ ನೋಡೋಣ ಅಂದರು ಕಾರಂತರು. 3-4 ಬಂದವು ಸೂಚನೆಗಳು. ಕೊನೆಗೆ ಕಾರಂತರು ಹೇಳಿದರು, ಕನ್ನಡ ಭಾರತಿ ಅಂತ ಯಾಕೆ ಇಡಬಾರ್ದು ಅಂದರು. ಭಾರತಿ ಸರಸ್ವತಿ, ಭಾರತಿ ನಮ್ಮ ದೇಶ, ಕನ್ನಡ ಕನ್ನಡ ಭಾರತಿ ಅಂತ ಹೇಳೋಣ. ಒಪ್ಕೊಂಬಿಟ್ವು, ಎಲ್ಲರೂ ಒಪ್ಕೊಂಬಿಟ್ವು, ಕನ್ನಡ ಭಾರತಿ ಶುರುವಾಯಿತು. ಹೇಗೆ ಶುರು ಮಾಡೋದು, ಯಾರನ್ನು ಕರೆಸೋಣ ಅಂದರು. ವಿ ಸಿನ ಕರೆಸೋಣ, ನಮ್ಮ ಮೇಷ್ಟ್ರವರು ವಿ ಸಿ ಬಂದರು. ಸಫರಾಬುರು ಸುಮ್ಮ ನಾಟಕ ಓದಿ ಕಾರಂತರು ಇದ್ದರು, ಎಲ್ಲರೂ ಇದ್ದರು. ಉದ್ಘಾಟನೆ ಆಯಿತು. ಮಧುವಲು ಪ್ರಯೋಗ ಕೈಲಾಸ ಮೇಲೆ ಶುರು ಮಾಡೋಣ ಅಂಥೇಳಿ ಬಂಡವಾಳದ ಬಳಗಿ ಅಡಗು. ಅದಾದ ಮೇಲೆ ಶೇಕ್ಸ್ಪಿಯರ್ ನಾಟಕ ತಗೊಂಡು, ಅದರೊಳಗೆ ಕಾರಂತರು ತುಂಬ ಬ್ಯುಸಿಯಾಗಿದ್ದರು, ಅದರಿಂದ ಅದರೊಳಗೆ ಭಾಗವಹಿಸಲಿಲ್ಲ, ವಹಿಸಬೇಕಾಗಿತ್ತು ಅವರು. ಮ್ಯಾಕ್ಬತ್ ಮುಗಿತು ತಕ್ಷಣ, ಡಿ ವಿ ಜಿಯವರ ನಾಟಕ ಅದು, ಡಿ ವಿ ಜಿಯವರು ಕನ್ನಡಕ ಮಾಡಿದ್ದರು. ಮ್ಯಾಕ್ಬತ್ ತೊಗಲಕ್ ನಾಟಕ ತಗೊಂಡು. ಕನ್ನಡ ಭಾರತಿ ಒಂದು ವಿಶೇಷ ಏನು ಅಂದರೆ, ಗಿರೀಶ್ ಬರೀಲಿ, ಜಿ ಬಿ ಜೋಶಿ ಬರೀಲಿ, ನೋಡಿ ನಾಟಕ ಸಿದ್ಧ ಮಾಡಿದ್ದೀನಿ, ಮೊಟ್ಟ ಮೊದಲ ಪ್ರಯೋಗ ನಿಮ್ಮದೇ ಆಗಬೇಕು ಕನ್ನಡ ಭಾರತಿದು ಅನ್ನೋರು. ತೊಗಲಕ್ ಫಸ್ಟ್ ಪ್ರಯೋಗ ಆದದ್ದು ಕನ್ನಡ ಭಾರತಿ ನಡೆ ಡೆಲ್ಲಿಯಲ್ಲಿ 66ನೇ ಇಸ್ವಿ ಜನವರಿಲಿ. ಕರ್ನಾಟಕ ನೋಡಕ್ಕೆ ಬಂದಿದ್ದರು ಅದನ್ನು. ಕಾರಂತರ ಡೈರೆಕ್ಷನ್ನು ತುಂಬ ಶ್ರಮಪಟ್ಟರು, ತುಂಬ ಶ್ರಮಪಟ್ಟರು. ಅದಕ್ಕೆ ಕಾಸ್ಟ್ಯೂಮ್ಸ್ ಎಲ್ಲ ಸತ್ಯವರು ಒದಗಿಸಿದ್ರು. ತೊಗಲಕ್ ನಾಟಕ ಭಾಳ ಯಶಸ್ವಿಯಾಯಿತು. ಅದಾದ ಮೇಲೆ ಏನು ಮಾಡೋಣ ಅಂದರು ಕಾರಂತರು. ಆಗಿನ ಅವಸ್ಥೆ ಅವರದು, ದೆಹಲಿಯಲ್ಲಿ ಒಂದು ಭಾಳ ಹಿಂದೆ ಒಂದು ದೊಡ್ಡ ಕಾಲೋನಿ ಇದೆ, ಸೌತ್ ಎಕ್ಸ್ಟೆನ್ಷನ್ ಪಾರ್ಟ್ 1 ಅಂತ, ಅಲ್ಲಿ ಮಹಡಿ ಮೇಲೆ 3ನೇ ಮಹಡಿಯಲ್ಲಿದ್ದರು ಒಂದು ರೂಮ್ನಲ್ಲಿ. ಸ್ವಲ್ಪ ದಾರಿದ್ರ ಕಿತ್ಕೊಂಡು ತಿಂತಾ ಇತ್ತು ಅವ್ರನ್ನ. ಅವ್ರ ಮನೆಗೆ ಹೋಗುವೆ ಯಾವಾಗಲೂ, ಕಾಗದಗಳೆಲ್ಲ ಬಿದ್ದಿರೋದು ಒಂದಿಷ್ಟು. ಏನು ರೀ ಕಾಗದಗಳು ಒಡದೇ ಇಲ್ವಲ್ರಿ, ಹಾಗೆ ಬಿದ್ದೀವಿ ಎಲ್ಲ, ನಮ್ಮ ಅಪ್ಪ ಬರೋದು ಗೊತ್ತಲ್ಲ, ದುಡ್ಡು ಕಳಿಸು ಅಂತ ಬರೀತಾನೆ, ಎಲ್ಲಿ ಕಳಿಸ್ಲಿ ನಾನು, ನನ್ನ ಹತ್ರ ದುಡ್ಡಿಲ್ಲ, ಹಾಗಿದ್ದವರು ಅವರು. ಆಮೇಲೆ ಪಟೇಲ್ ಸ್ಕೂಲಲ್ಲಿ ಅವ್ರಿಗೆ ಕೆಲಸ ಸಿಕ್ತು, ಸ್ವಲ್ಪ ಸುಧಾರಿಸಿದ್ರು. ಅಷ್ಟೊತ್ತಿಗೆ ಅವ್ರ ಹೆಂಡತಿ ಪ್ರೇಮ ಅವರು ಕೂಡ ಒಂದು ಅರವಿಂದೋ ಸ್ಕೂಲಲ್ಲಿ ಕೆಲಸ ಸಿಕ್ಕಿತ್ತು ಅವರಿಗೆ. ಅವರು ನ್ಯಾಷನಲ್ ಸ್ಕೂಲ್ ಡ್ರಾಮಾದಲ್ಲಿ ಕಾಸ್ಟ್ಯೂಮ್ಸ್ ಓದಿದ್ರು, ಅವ್ರಿಗೂ ಡೈರೆಕ್ಷನಲ್ಲಿ ಅವರೊಳಗೆಲ್ಲ ಭಾಳ ಪರಿಣಿತಿ ಇತ್ತು. ಆದ್ರದ್ದು ನಾಟಕ ತೊಗೋಣ ಅಂದರು. ದಾರಿ ಯಾವುದೇ ಯಾವ ವೈಕುಂಠಕ್ಕೆ ಆಗ್ಬೋದು, ದಾರಿ ಯಾವುದೇ ಏನಕುಂಠಕ್ಕೆ ಭಾಳ ವಿಶೇಷವಾದ ನಾಟಕ ಅದು, ಸಮಕಾಲೀನವಾದ ನಾಟಕ ಅದು, ತೊಗೊಳ್ಳೋಣ ಅಂತ ಹೇಳಿ ಅದು ತೊಗೊಂಡು. ರಾತ್ರಿ ನಾವು ಅವರಿದ್ದದ್ದು ಸೌತ್ ಎಕ್ಸ್ಟೆನ್ಷನ್ ಪಾರ್ಟ್ 1 ಅಂತ ಹೇಳಿದ್ನಲ್ಲ, ಅಲ್ಲಿ ನಮ್ಮ ರಿಹರ್ಸಲ್ ನಡೀತಾ ಇದ್ದಿದ್ದು ಕನ್ನಡ ಇದು ಕರೋಲ್ ಭಾಗ ಅಂತಿದೆ, ಅಲ್ಲಿ ಪಂತ್ ಹಾಲ್ ಅಂತ ಇತ್ತು, ಅಲ್ಲಿ ನಾಟಕ ಆಡ್ತಾ ಇದ್ದು, ರಿಹರ್ಸಲ್ ಮಾಡ್ತಾ ಇದ್ದು. ರಾತ್ರಿ ಸುಮಾರು 12 ಆಗ್ಬಿಡೋದು ರಿಹರ್ಸಲ್. ರಿಹರ್ಸಲ್ಸ್ ಅಂದರೆ ಕನ್ನಡ ಭಾರತದಲ್ಲಿ ಕರಂತರೆ ಡೈರೆಕ್ಟ್ ಮಾಡಲಿ, ಸತ್ಯವ್ ಡೈರೆಕ್ಟ್ ಮಾಡಲಿ, ಇನ್ನೊಬ್ಬರು ಮಾಡಲಿ, ಒಂದು ತಪಸ್ಸು. 3 ತಿಂಗಳು ಕನಿಷ್ಠ ಪಕ್ಷ, 2 ಧ್ಯೇಯ ಕನ್ನಡ ಭಾರತಿದು, ಒಂದು ಪ್ರಾಂಪ್ಟರ್ ಇರಕೂಡ್ದು, ಒಂದು ಪರದೆ ಬರೋ ಹಾಗಿಲ್ಲ, ಶುರು ಪರದೆ ಮೇಲ್ಕ್ ಹೋದ್ಮೇಲೆ ಎಲ್ಲ ಪರ್ಫೆಕ್ಟ್ ಡಾರ್ಕ್ನೆಸ್ಸಲ್ಲೇ ಮೂಮೆಂಟ್ಸು ಚೇಂಜಸ್ಸು ಎಲ್ಲ ಆಗಬೇಕು, ಪ್ರಾಂಪ್ಟರ್ ಇಲ್ಲ, ಹೊರಡು ಪರ್ಫೆಕ್ಟಾಗಿರಬೇಕು ಅಂತೇಳಿ 3 ತಿಂಗಳು ದಾರಿ ಯಾವುದೇ ಅವಿಕೊಂಡಿಗೆ ಚೆನ್ನಾಗಿ ಬಂತದು. ಆವಾಗ ಪಾಪ ಒಂದು ಸೈಕಲ್ಲು ಕಾರಂತರಿಗೆ, ಆ ಸೈಕಲ್ ಮೇಲೆ ರಾತ್ರಿ 11-11:30 ಆದಮೇಲೆ ಸೌತೆಕ್ಷರು ಸುಮಾರು 12 ಕಿಲೋಮೀಟರ್ ಆಚೆ ಹೋಗರು. ಯಾವಾಗಲಾದ್ರೂ ಒಂದ್ಸಲ ಬಂದು, ನಾನು ಡೈರಿ 1 ರೂಪಾಯಿ ಇದ್ರೆ ಕೊಡಿ ಅಂದರು. ಏ ನೆನ್ನೆ ಕೊಟ್ಟಿದ್ದೀನಲ್ರಿ, ತಿರ್ಗಾ ಇವತ್ತು ಕೇಳ್ತಿದ್ದಾರೆ. ನಾ ಏನು ಮಾಡಲಿ, ದಾರಿದ್ರೆ ಕಿತ್ಕೊಂಡು ತಿಂತಾ ಇದೆ, 1 ರೂಪಾಯಿ ಕೊಡಿ. 1 ರೂಪಾಯಿ ಇಸ್ಕೊಂಡು ಮನೆಗೆ ಹೋಗೋರು ಆಗಿದ್ದರು. ಅಂಥವ್ರ ಸೈಕಲ್ಲು ಕಳುವಾಗ್ಬಿಡ್ತು. ಆಮೇಲೆ ನಮ್ಮ ಕನ್ನಡ ಭಾರತೀಯ ಸಂಸ್ಥೆಯಲ್ಲಿ ಇದು ಇನ್ನೊಬ್ಬರು ಅವ್ರ ಸೈಕಲ್ನ ಅವ್ರಿಗೆ ಕೊಟ್ಟರು. ದಾರಿ ಯಾವುದೇ ಕೊಟ್ಟಿಗೆ ಭಾಳ ಚೆನ್ನಾಗಿ ಬಂತು. ಅದಾದಮೇಲೆ ಇನ್ನೊಂದು ತೊಗೊಳ್ಳೋಣ, ರಂಗಭಾರತ ತೊಗೊಳ್ಳೋಣ. ಅದು ಸಮಕಾಲೀನವಾದ್ದು, ಆದ್ಯರದ್ದು ಭಾಳ, ಅದಿರೋದು ಯಾರೂ ಪ್ರಯೋಗ ಮಾಡಿರಲಿಲ್ಲ ಇವೆರಡನ್ನೂ. ರಂಗಭಾರತ ಮಾಡಿದ್ರು, ತುಂಬ ಚೆನ್ನಾಗಿ ಬಂತು ರಂಗಭಾರತ. ರಂಗಭಾರತ ಎಷ್ಟು ಚೆನ್ನಾಗಿ ಬಂತು ಅಂತಂದರೆ,
ನ್ಯಾಷನಲ್ ಡ್ರಾಮಾದಲ್ಲಿ ಅಲ್ಕಾಜಿ ಅವರು ಇದ್ದಿರುವಾಗ ಅವರಂದರು ನಾವೊಂದು ನಾಟಕೋತ್ಸವ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಭಾಷೆಗಳದ್ದು, ಕನ್ನಡ ಭಾರತಿ ರಂಗಭಾರತ ಅಂತ ಪ್ರಯೋಗಿಸಲಿ ಇಲ್ಲಿ ಅಂದರು. ಪ್ರಯೋಗಿಸಿದ್ವು. ಎಲ್ಲ ನಾಟಕಗಳ ರಿವ್ಯೂಗಳು ಬಂದ ಮೇಲೆ ರಂಗಭಾರತಕ್ಕೆ ಹೆಚ್ಚಿನ ಕಿರೀಟ ಬಂದಿದ್ದು, ಕಾರಂತರಿಗೆ ಹೆಚ್ಚಿನ ಕಿರೀಟ ಬಂದಿದ್ದು. ತೊಗಲಕ್ಕೂ ಅಷ್ಟೇ. ತೊಗಲಕ್ಕೂ ನಮ್ಮ ನಾಟಕ ಪ್ರಯೋಗ ಆದ ಮೇಲೆ ನ್ಯಾಷನಲ್ ಸ್ವರಡ್ರಾಮದಲ್ಲಿ ಓಂ ಶಿವಪುರಿ ಅಂತ ಇದ್ದರು. ಓಂ ಶಿವಪುರಿನೇ ಅದನ್ನು ಕಾರಂತರಿ ಹಿಂದಿಗೆ ಮಾಡಿಕೊಟ್ಟಿರೋದನ್ನು, ಅದನ್ನು ಓಂ ಶಿವಪುರಿ ಡೈರೆಕ್ಟ್ ಮಾಡಿ ಮಾಡಿಸಿದರು. ಅಷ್ಟು ಯಶಸ್ವಿ ಆಗಲಿಲ್ಲ ಅಂತ ಕಾರ್ನಾಡ್ ಹೇಳಿದ್ದು. ಅದರದ್ದು ತಕ್ಷಣ ನನಗೊಂದು ಇಂಗ್ಲೀಷ್ನಲ್ಲಿ ಕಾಗದ ಬರೆದರು ಊರಿಗೆ ಬಂದ ಮೇಲೆ, ಬೆಂಗಳೂರಿಗೆ ಬಂದ ಮೇಲೆ. ಅದು ಓದಲ ಹಾಂ, ಇಂಗ್ಲೀಷ್ನಲ್ಲಿ ಕಾಗದ ಬರೆದು ಅದನ್ನು ನೋಡಿ ಅವ್ರಿಗೆ ತುಂಬ ಸಂತೋಷವಾಗೋಯ್ತು. ಆ ನಾಟಕ ನೋಡಿ ಕಾರ್ನಾಡ್ ಹೇಳಿದ್ದು, ಆನೆಸ್ಟ್ಲಿ ಆಸ್ ಐ ಟೋಲ್ಡ್ ಕಾರಂತ್ ದಟ್ ವೆರಿ ನೈಟ್, ಇಟ್ ವಾಸ್ ಎ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಯುವರ್ ಪೋರ್ಟ್ರೇಯಲ್ ಆಫ್ ತೊಗಲಕ್ಸ್ ಗ್ರ್ಯಾಜುಯಲ್ ಕ್ರ್ಯಾಕಪ್ ವಾಸ್ ಟ್ರೆಮೆಂಡಸ್. ಕನ್ನಡ ಭಾರತಿ ತೊಗಲಕ್ ಹ್ಯಾಡ್ ಎ ಡಿಗ್ನಿಟಿ, ಎ ಡಾಮಿನೇಟಿಂಗ್ ಪ್ರೆಸೆನ್ಸ್ ವಿಚ್ ವಾಸ್ ಲ್ಯಾಕಿಂಗ್ ಇನ್ ಶಿವಪುರಿಸ್ ಕ್ಯಾರೆಕ್ಟರೈಸೇಷನ್. ತಕ್ಷಣ ಬರೆದರು ಕಾರ್ನಾಡ್ ಅಷ್ಟು ಮಟ್ಟಿಗೆ ಒಪ್ಪಿಕೊಂಡ್ರು. ತೊಗಲಕ್ಕಲ್ಲಿ ಕ್ಯಾರೆಕ್ಟರೈಸೇಷನ್ ಮುಖ್ಯವಾಗಿ ತೊಗಲಕ್ಕೂ ತೊಗಲಕ್ಕನ ತಾಯಿ ಇವ್ದಿಡ್ದೇ ಕೊನೆವರೆಗೂ ಬಂತು. ತೊಗಲಕ್ಕನ ಕ್ಯಾರೆಕ್ಟರು ಒಂದು ಕಡೆ ಸ್ಪ್ಲಿಟ್ ಆಗುತ್ತೆ, ಒಡೆಯುತ್ತೆ. ಅವನು ಹುಚ್ಚು ಮೊಹಮ್ಮದ್, ಹುಚ್ಚು ಮೊಹಮ್ಮದ್ ಅಂತ ಕರೀತಾರೆ ಎಲ್ಲರೂ ಅವನ್ನ. ಆದರೆ ಅವನು ನಿಜವಾಗಿ ಹುಚ್ಚನಲ್ಲ, ಅವನು ಆ ಪೀಳಿಗೆಗಿಂತ ಬಹಳ ಮುಂದೆ ಬರೆದವನವನು. ಅದನ್ನು ಅವನ ಬಾಯಲ್ಲೇ ಬರುತ್ತೆ. ಆಮೇಲೆ ಅವನ ಸಂಗಾತಿ ಒಬ್ಬಿರ್ತಾನೆ, ಅವನ ಕೈಲಿ ಹೇಳ್ತಾನೆ, ಎಲ್ಲರೂ ಹುಚ್ಚು ಮೊಹಮ್ಮದ್ ಹುಚ್ಚು ಮೊಹಮ್ಮದ್ ಅಂತಾರೆ, ನಾನು ಜಾಣ ಹೇಗಾಗಲಿ ಬರ್ನಿ ಬರ್ನಿ ಅಂತ ಹಿಸ್ಟಾರಿಯನ್ನು, ನಾನು ಜಾಣ ಹೇಗಾಗಲಿ ಬರ್ನಿ ಅಂತಾನೆ. ತಕ್ಷಣ ಅವನ ಹಿಂದಿನ ಕೋಪದ ಮೂಡಿಗೆ ಹೊರಟೋಗ್ತಾನೆ. ಇಲ್ಲ, ಇವರು ಈ ಜನಗಳನ್ನು ಕೊಲ್ತಾನೆ ಹೋಗಬೇಕು ನಾನು, ಇವ್ರಿಗೆ ಶಿಕ್ಷೆ ಕೊಡ್ತಾನೆ ಹೋಗಬೇಕು ನಾನು ಅಂದ್ಬಿಟ್ಟು ದೆಹಲಿನ ಶಿಫ್ಟ್ ಮಾಡ್ತಾನೆ, ಅಲ್ಲಿಂದ ಕ್ಯಾಪಿಟಲ್ ಶಿಫ್ಟ್ ಮಾಡಬೇಕು ಅಂತ. ಹಾಗಾಗುತ್ತೆ. ತೊಗಲಕ್ಕೂ ಆವಾಗ ಕಾರ್ನಾಡು ಮದ್ರಾಸಲ್ಲಿದ್ದರು, ಆಕ್ಸ್ಫರ್ಡ್ ಪ್ರೆಸ್ಸಲ್ಲಿ ಅಲ್ಲೂ ಬರುತ್ತದು. ಅದಾದ ಮೇಲೆ ಕಾರಂತರು ಒಂದು ಎರಡು ಮೂರು ವರ್ಷ ಏನೂ ನಾಟಕ ಡೈರೆಕ್ಟ್ ಮಾಡಿರಲಿಲ್ಲ, ಬ್ಯುಸಿಯಾಗಿದ್ದರು ತುಂಬ. ಹೈವದನ ತೊಗೊಂಡ್ವಿ ನಾವು ಮತ್ತೆ ಕರ್ನಾಟಕದ ಹೈವದನ. ಆ ಟೈಮಲ್ಲಿ ಕಾರಂತರು ಹೇಳಿದ್ದೆ, ನೀವೇ ಮ್ಯೂಸಿಕ್ ಡೈರೆಕ್ಟ್ ಮಾಡಬೇಕು, ಇದಕ್ಕೆ ನಿಮ್ಮ ಮ್ಯೂಸಿಕ್ಕೇ ಆಗಬೇಕು ಅಂತ ಒಪ್ಕೊಂಡಿದ್ದರು. ತಕ್ಷಣ ಜಿ ವಿ ಅಯ್ಯರವರು ವಂಶವೃಕ್ಷ ಶುರು ಮಾಡಿಬಿಟ್ರು. ಅದಕ್ಕೆ ಕಾರ್ನಾಡನ ಹೇಳ್ಕೊಂಡು ಹೋದರು, ಕಾರಂತರನ್ನು ಹೇಳ್ಕೊಂಡು ಹೋದರು. ಮೈಸೂರಲ್ಲಿ ಕೂತ್ಬಿಟ್ರು ಅವರು. ನಮ್ಮದು ಶ್ರೀರಸ್ತು ಶುರುವಾಗ್ಬಿಡ್ತು. ಕಾರಂತರು ಹೇಳಿದೆ, ನೋಡಿ ಈಗ ಅನ್ಯಾಯ ಮಾಡಬೇಡಿ, ಬಂದು ತಕ್ಷಣ ಅದನ್ನು ಮ್ಯೂಸಿಕ್ ಕಂಪೋಸ್ ಮಾಡಿಬಿಟ್ಟು ನಮಗೆ ಕೊಟ್ಬಿಟ್ಟು ರೆಕಾರ್ಡಿಂಗ್ ಮಾಡ್ಕೋತೀನಿ, ನೀವು ಆಮೇಲೆ ಹೋಗಿ ಅಂತ. ನೋಡಿ, ನಂಗೆ ಆಗೋಲ್ಲ, ಕಟ್ಟಾಕ್ಬಿಟ್ಟಿದ್ದಾನೆ ಅಯ್ಯರು, ನೀವೇ ಬಂದುಬಿಡಿ ಇಲ್ಲಿಗೆ, ಎಲ್ಲ ಕೂತ್ರು ಮಾಡ್ಬೋಣ ಅಂದರು. ಮೈಸೂರಿಗೆ ಹೋದೆ ನಾನು. ಅಲ್ಲಿ ನಾ ರತ್ನ ಅಂಥೇಳಿ ಮೈಸೂರಲ್ಲಿದ್ದಾರೆ, ಅವರು ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಇನ್ಸ್ಟಿಟ್ಯೂಟಲ್ಲಿ ಡೈರೆಕ್ಟರ್ ಆಗಿದ್ದರು. ಅವ್ರಿಗೆ ಹೇಳಿದೆ, ಒಂದು ಒಳ್ಳೆ ಗ್ರಂಡಿಗೆ ಟೇಪ್ ರೆಕಾರ್ಡ್ ಸಿದ್ಧ ಮಾಡಿ ನಾನು ಬರ್ತಾಯಿದ್ದೀನಿ ಅಂತ. ತೊಗೊಂಬಂದರು ಅವ್ರ ಇನ್ಸ್ಟಿಟ್ಯೂಟ್ದೇ ರೆಕಾರ್ಡಿಂಗು. ಆದಿನಾಥ ಹೋಟೆಲ್ ಅಂತ ಒಂದು ಲಾಡ್ಜು ಅಲ್ಲಿ ಇದ್ದರು. ಒಂದು ರಾತ್ರಿ 9 ಗಂಟೆ ಕೂತ್ಕೊಂಡು ನಾನು, ರತ್ನ, ಕಾರಂತು, ಕಾರ್ನಾಡು, ಲಂಕೇಶು, ಅನಂತಮೂರ್ತಿ ಆರು ಜನವೂ ಕೂತ್ಕೊಂಡು ಒಂದು ರೂಮಲ್ಲಿ 9 ಗಂಟೆಗೆ ಶುರು ಮಾಡಿದ್ರು ಅದನ್ನು ಮ್ಯೂಸಿಕ್ ಕಂಪೋಸ್ ಮಾಡೋದಕ್ಕೆ. ಬೆಳಗಿನ ಜಾವ 5 ಗಂಟೆ ಮುಗೀತು. ಆ ಮುಗಿಯೋ ಹೊತ್ತು ಕರೆಕ್ಟಾಗಿ ಕಾರಂತರ ಗಂಟಲು ಕುಸೀತು. ಕೊನೆಯ ಹಾಡು ಬರುತ್ತೆ. ಆ ಹಾಡನ್ನು ಇದನ್ನು ಭಾಳ ಮೆಚ್ಚಿದ ಹಾಡು, ನಾನು ಭಾಳ ಪ್ರಿಯವಾದ ಹಾಡಿದು ಅಂತ ಹೇಳಿ ಹಾಡು ಮುಗಿಸಿದ್ರು. ಆ ಟೇಪ್ ರೆಕಾರ್ಡ್ ಆ ಕ್ಯಾಸೆಟ್ ತೊಗೊಂಡೋಗಿ ಡೆಲ್ಲಿನಲ್ಲಿ ನಾವು ರಂಗಪ್ರಯೋಗ ಮಾಡಿದ್ವು. ಅದೇ ಕ್ಯಾಸೆಟ್ಟು ಅದೇ ಹಾಡುಗಳು ಇವತ್ತು ಇಡೀ ದೇಶದಲ್ಲಿ ಸಂಚರಿಸ್ತಾ ಇದೆ. ಇದೆಲ್ಲದಕ್ಕೂ ಮುಂಚೆ ನಾವು ಕಾರಂತರನ್ನ ಮಾತು ಕೇಳಿದ್ವು, ಕನ್ನಡ ಭಾರತಿ ಶುರುವಾಯ್ತಪ್ಪ, ನಮಗೊಂದು ಆ್ಯಂಥಮ್ ಬೇಡವ, ನಮಗೆ ಕನ್ನಡ ಭಾರತಿಗೆ ಸರಿಯಾದ ಒಂದು ಆ್ಯಂಥಮ್ ಕೊಡಿ ನೀವು 64ನೇ ಇಸ್ವಿ. ಅದು ಆಯ್ತು ಕೊಡೋಣ ಅಂಥೇಳಿ ಮನೆಗೆ ಬಂದರು. ಅವ್ನು ಹಾರ್ಮೋನಿಯಂ ಬಾರಿಸ್ತಾ ಇದ್ವಿ, ತುಂಬ ಚೆನ್ನಾಗಿ ಬಾರಿಸಿದ್ರು. ತೊಗೊಂಬಂದು ಸೋಲಿಸಬೇಡ ಗೆಲಿಸಯ್ಯ ಅಂತ ಒಂದು ಹಾಡು ಕೇಳಿದ್ರು, ಅದನ್ನು ತುಂಬ ಚೆನ್ನಾಗಿ ಹಾಡಿದ್ರು. ಅದನ್ನು ಹೇಳಿ ನೀವುಗಳೆಲ್ಲ ಹೇಳಿಬಿಡಿ, ಇದನ್ನೇ ಪ್ರಾಕ್ಟೀಸ್ ಮಾಡ್ಬೋಣ, ಸೋಲಿಸಬೇಡ ಗೆಲಿಸಯ್ಯ. ನನ್ನ ಹತ್ರ ಇದೆ ಆ ಕ್ಯಾಸೆಟ್ಟು, 64ನೇ ಇಸ್ವಿಲಿ ಮಾಡಿದ ಕ್ಯಾಸೆಟ್ಟು. ಇವಾಗ ಬಹಳ ಕ್ಷೀಣವಾಗಿದೆ ಅದು. ಅವರ ಧ್ವನಿ ನಮ್ಮ ಸತ್ಯು, ನಾನು, ಬಾಲುರಾವ್, ನಮ್ಮ ಆಕೆ 5 ಜನ ಹೇಳಿದ ಹಾಡದು. ಅದು ಇವತ್ತಿಗೂ ಎಲ್ಲ ಕಡೆಯೂ ಎಲ್ಲರಿಗೂ ಅದು ಆ್ಯಂಥಮ್ ಆಗ್ಬಿಟ್ಟಿದೆ. ಅದು ಎಲ್ಲ ಒಂದ್ಸಲಿ ಇಲ್ಲಿ ಕನ್ನಡ ಬಾರಿ ಸಿಂಹ ಆ್ಯಕ್ಟ್ ಮಾಡಿದರು, ಒಂದು ಪ್ರಯೋಗ ಮಾಡಿದರು, ಅದರೊಳಗೂ ಇದು ನಮ್ಮ ಆ್ಯಂಥಮ್ ಅಂತ ಹೇಳಿ ಪ್ರಯೋಗ ಮಾಡಿದ್ರು. ಅದನ್ನು ಹೇಳಿದ್ವು 64ನೇ ಇಸ್ವಿಲಿ ಆದಪ್ಪ ಇದು, ಮಾರ್ಚ್ 9 ಏನೋ ಕನ್ನಡ ಭಾರತಿಗೋಸ್ಕರ ಕಾರಂತರು ರಾತ್ರಿ ಮಧ್ಯರಾತ್ರಿಯಲ್ಲಿ ಕೂತ್ಕೊಂಡು ಮಾಡಿದ್ದಿದ್ದು ಅಂಥೇಳಿ ನೆನಪು ಮಾಡಿಕೊಟ್ವು. ಇಂಥ
ಶಾಶ್ವತವಾಗಿ ಮನಸ್ಸಲ್ಲಿರುವಂಥ ಅನೇಕ ಪ್ರಯೋಗಗಳು ಕಾರ್ಯಕರ್ತರು ಮಾಡಿದರು. ಅವರ ಕೊಡುಗೆ ಇತ್ತು ಕನ್ನಡ ಭಾರತಿಗೆ, ಕನ್ನಡಕ್ಕೆ. ಅವರು ಅನೇಕರು ಕಾಗದ ಬರಿತಾ ಇರಲಿಲ್ಲ, ಯಾರಿಗೂ ಹೆಚ್ಚಿಗೆ ಕಾಗದ ಬರಿತಾನೆ ಇರಲಿಲ್ಲ. ಬರೆದ ಕಾಗದಗಳೆಲ್ಲ ನನಗೊಬ್ಬನು ಬರೆಯೋರು. ಸುಮಾರು 9 ಕಾಗದಗಳು ಬರೆದಿದ್ದಾರೆ ಅವರು. ರಷ್ಯಾಕ್ಕೆ ಹೋದಾಗ, ಚೈನಾಕ್ಕೆ ಹೋದಾಗ, ಫ್ರಾನ್ಸ್ಗೆ ಹೋದಾಗ ಅಲ್ಲಿದೆಲ್ಲ ಕಾಗದಗಳು ಬರೆಯೋರು. ಭೋಪಾಲಲ್ಲಾದ ಒಂದು ಇನ್ಸಿಡೆಂಟ್ ಆಯಿತು ನೋಡಿ. ಆ ಭೋಪಾಲಲ್ಲಾದಾಗಲೂ ಅಷ್ಟೇ, ನಾವೆಲ್ಲ ಕನ್ನಡ ಭಾರತೀಯರೆಲ್ಲ ಸೇರಿ ಪ್ರತಿ ತಿಂಗಳು ಅವ್ರಿಗೆ 5,000 ರೂಪಾಯಿ ಕಳಿಸ್ತಾ ಇದ್ವು. ಒಂದು ವರ್ಷ ಕಳಿಸಿದ್ವು. ಅಷ್ಟೊತ್ತಿಗೆ ಪ್ರೇಮ ಅವರು ಬಾಕಿ ಕಡೆಯಿಂದೆಲ್ಲ ಬಂತು, ಸಾಕು ನಿಲ್ಲಿಸ್ಬಿಡಿ, ಇನ್ನು ಕಳಿಸ್ಬೇಡಿ ಅಂದರು, ನಿಲ್ಲಿಸ್ಬಿಟ್ವು. ಅದಾದ ಮೇಲೆ ನಾವು ಕನ್ನಡ ಭಾರತೀಯದು ಡೆಲ್ಲಿಯಲ್ಲಿರೋ ಒಂದು ಫಂಕ್ಷನ್ ಮಾಡಿದ್ವು, ಐಫ್ಯಾಕ್ಸ್ ಥಿಯೇಟರ್ ಅಂತ, ಭಾಳ ದೊಡ್ಡ ಥಿಯೇಟ್ರು. ಆವಾಗ ಇದ್ದಿದ್ದು ಅದು ಒಂದೇ ಥಿಯೇಟ್ರು, ಫೈನ್ ಆರ್ಟ್ಸ್ ಸೊಸೈಟಿದು. ಕಾರಂತರೆ ನೀವು ವೃಂದರಾಸ ಗೀತೆಗಳೆಲ್ಲ ಇವರು ಹೇಳಿದರು, ಹೇಳಿ ಅದಕ್ಕೆ ಒಂದು ಹೊಸ ದಾಟಿ ಕೊಟ್ಟಿದ್ದರು. ಶಾಸ್ತ್ರೀಯವಾಗಿ ಹೇಳ್ತಿರಲಿಲ್ಲ, ಸಾಹಿತ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡೋರು, ಸಂಗೀತಕ್ಕೆ ಅಷ್ಟು ಕಡಿಮೆ ಕೊಡ್ತಾ ಇರಲಿಲ್ಲ. ಅದು ಇವರದೇ ನಾಟಕ, ಜಿ ಬಿ ಜೋಶಿಯವ್ರ ನಾಟಕ ಅದು. ಅದನ್ನೆಲ್ಲ ಹೇಳಿಬಿಡಿ ಇಲ್ಲಿ ಅಂತ. ನೋಡಿ, ತಾನೇ ಭೋಪಾಲಿಂದ ಬಂದಿದ್ದೀನಿ, ಜನ ನಾನು ಒಪ್ಕೋತಾರ ನಾ ಹೇಳಲ್ಲ ಅಂದರು. ನೀವೇನು ಹೆದರ್ಕೋಬೇಡಿ, ಜನ ಏನು ನೀವೇನು ಅಂತ ಗೊತ್ತು, ನೀವು ಯಾರು ಅಂತ ಗೊತ್ತು, ಬನ್ನಿ ಬಂತ ಹೇಳಿ ಹೇಳಿಸಿದ್ವು. ತುಂಬ ಚೆನ್ನಾಗಿ ಹೇಳಿದ್ರು. ಆಮೇಲೆ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಬೇಕು ಅಂದರು ಕೆಲವರೆಲ್ಲ. ಎಲ್ಲರೂ ಕೇಳಿದ್ರು, ಹೀಗ್ಯಾಕೆ ಹೇಳ್ತಿದ್ದೀರಾ ಪುರಂದರದಾಸ ಕೀರ್ತನೆ, ಈ ಥರ ಯಾಕೆ ಹೇಳ್ತೀರಾ, ಇವರು ಹೇಳೋದೇ ಬೇರೆ, ಬಾಕಿಯವ್ರು ಹೇಳೋದೇ ಬೇರೆ, ನೀವು ಯಾತಕ್ಕೆ ಒಂದು ಸಾಹಿತ್ಯಕ್ಕೆ ಮಾತ್ರ ಪ್ರಾಮೀಣ್ಯ ಕೊಡ್ತೀರಾ ಅಂತ ಅವ್ರು ಹೇಳಿದ್ರು. ಅರ್ಥ ಭಾಳ ಮುಖ್ಯ ಪುರಂದರದಾಸ ಕೀರ್ತನೆಗಳಲ್ಲಿ, ಅದರಿಂದ ಅರ್ಥಕ್ಕೆ ಪ್ರಾಮುಖ್ಯತೆ ಕೂಡ ನಾನು ಹೇಳ್ತಾ ಇದ್ದೀನಿ ಅಂಥೇಳಿ ಜನಗಳನ್ನು ಬಹಳ ಮೆಚ್ಚಿಸಿದ್ರು ಅವರು. ಅದಾದ ಮೇಲೆ ಸತ್ಯನಾರಾಯಣ ಅಂತ ಒಬ್ಬರಿದ್ದರು ಇಲ್ಲಿ, ಅವರೊಂದು ನಾಟಕ ಬರೆದರು. ಅದಕ್ಕೆ ಟೈಟ್ಲ್ ಯಾಕೋ ನಮಗೆ ಸರಿ ಬರಲಿಲ್ಲ. ಶಂಕರಾಚಾರ್ಯರ ಪರಕಾಯ ಪ್ರವೇಶದ ಬಗ್ಗೆ ಬರೆದ ನಾಟಕ ಅದು. ಕಾರಂತರು ಬಂದರು, ನೋಡಿ ನಾಟಕ ಟೈಟಲ್ ಚೆನ್ನಾಗಿಲ್ಲ, ಯೋಚನೆ ಮಾಡೋಣ, ನೀವು ಯೋಚನೆ ಮಾಡಿ, ಶಂಕರಾಚಾರ್ಯರು ನಿಮಗೆ ಬೇಕಾದವರು ಅಂದರು. ಬೇಕಾದವರು ಯಾಕೆ ಅಂದರೆ, ಅವರು ಜಿ ಬಿ ಅಯ್ಯರ್ ಹೇಳಿಬಿಟ್ಟು ವಂಶಗೀತೆ ಆಮೇಲೆ ಶಂಕರಾಚಾರ್ಯ ಎರಡರೊಳಗೂ, ಶಂಕರಾಚಾರ್ಯಗೆ ಅವರು ಮಾಡಲಿಲ್ಲ, ನಾನು ಮಾಡಿದೆ. ಹಂಸಗೀತೆಯಲ್ಲಿ ಅವರು ಭೂವ, ನಾನು ಅನಂತನಾಗಿ ಮಾಡಿದ್ರಲ್ಲ, ಆ ರೋಲಿನ ಸೋದರ ಮಾವ ಅನಂತಯ್ಯ ಅಂಥೇಳಿ, ಆತ ಭೈರವಿ ವೆಂಕಟ ಸುಬ್ಬಯ್ಯ ಅನಂತ. ಹೀಗಾಗಿ ಅವರು, ನೀವು ಯೋಚನೆ ಮಾಡಿ ಸರಿಯಾದ ಟೈಟಲ್ ಕೊಡಬೇಕು ಇದಕ್ಕೆ ಅಂದರು. ಯೋಚನೆ ಮಾಡಿ ಮಾಡಿ ಭಗವದ್ಗೀತೆಯಲ್ಲಿ, ಭಗವದ್ಗೀತೆಯಲ್ಲ ಅವರ ಶಂಕರಾಚಾರ್ಯ ಕಂಪೋಸಿಷನ್ಸಲ್ಲೇ ಒಂದು ಲೈನ್ ಬರುತ್ತೆ, ನಹಿನೇ ರಕ್ಷತಿ ಅಂತ. ಅವರು ಇದನ್ನ ಯಾಕೆ ಇಡಬಾರದು ಒಂದು, ಖಂಡಿತ ಇಡಿ, ಭಾಳ ಒಳ್ಳೆ ಹಾಡದು, ಭಾಳ ಒಳ್ಳೆ ಗೀತೆ ಅದು. ನಹಿನೇ ರಕ್ಷತಿ ಅಂತ ಟೈಟಲ್ ಕೊಟ್ಟವು. ಅದರೊಳಗೆ ಶಂಕರಾಚಾರ್ಯ ಪರಕಾಯ ಪ್ರವೇಶ ಬರುತ್ತೆ, ಅದನ್ನು ಕಾರಂತರು ಡೈರೆಕ್ಟ್ ಮಾಡಿದ್ರು. ಕಾರಂತರ ಮ್ಯೂಸಿಕ್ಕು ಕೂಡ ಅದ್ಭುತವಾಗಿತ್ತು. ಅದರೊಳಗೆ ಭಜಗೋವಿಂದಂ ಶಂಕರಾಚಾರ್ಯ ಕಾಂಪೋಸಿಷನ್ ಭಾಳ ಮುಖ್ಯವಾದದ್ದು. ಅದರೊಳಗೆ ಅವರೇ ಆರಿಸಿದ ಒಂದು 6 ಶ್ಲೋಕಗಳನ್ನು ತಗೊಂಡು ಕಂಪೋಸ್ ಮಾಡಿ ಕೋರಸು ಹಾಡು ಹೇಳಿಸಿದ್ರು. ಅದಕ್ಕೆ ಬಹಳ ಒಳ್ಳೆಯ ನ್ಯೂಸ್ ಪೇಪರ್ಗಳಲ್ಲಿ ಬಂದು ನೋಡಿದವರು, ಪ್ರಶಂಸೆ ಬಂತು. ಚಿಕ್ಕ ಚಿಕ್ಕ ನಾಟಕಗಳು ತುಂಬ ಡೈರೆಕ್ಟ್ ಮಾಡಿದ್ರು ಅವರು. ನಾರತ್ನ ಬರೆದು ಒಂದು ಎಲ್ಲಿಗೆ ಅಂತ ಒಂದು ನಾಟಕ ಬರೆದರು, ಆಯಿತಾ. ಪೆಟ್ಟಿಗೆ ಅಂತ, ಪೆಟ್ಟಿಗೆ ಅವರು ಟೈಟ್ಲು, ಕಾರಂತರು ಕೊಟ್ಟರು ಟೈಟ್ಲು, ಅದರ ಟೈಟ್ಲ್ ಬೇರೆ ಇತ್ತು, ಲಂಕೇಶ್ ಬರೆದದ್ದು. ಆ ಟೈಮಲ್ಲಿ ಅವರಿಗೆ ಆ ಟೈಟ್ಲ್ ಮರೆತೋಯ್ತಂತೆ ಕಾರಂತರಿಗೆ. ಆದರೆ ಅದರೊಳಗೆ 2-3 ಪೆಟ್ಟಿಗೆಗಳು ಬರುತ್ತೆ ರಂಗಸಜ್ಜಿಕೆಯಲ್ಲಿ, ಸೊ ಅದಕ್ಕೆ ಪೆಟ್ಟಿಗೆ ಅಂತ ಬಿಟ್ರು ಅವರು. ಪೆಟ್ಟಿಗೆ ಅಂತ ಕರೆದು ಭಾಳ ಚೆನ್ನಾಗಿ ಬಂತದ್ದು. ಕೊಡೆಗಳು ಇದು ಅಷ್ಟೆ, ಇದು ಮೂರನ್ನು ಅವರೇ ಡೈರೆಕ್ಟ್ ಮಾಡಿದರು. ಆಮೇಲೆ ತಗೊಂಡಿದ್ದವರು ಸದ್ದು ಕೋರ್ಟ್ ಜಾರಿ ಇದೆ, ಖಾಮೋಶ್ ಅದಾಲತ್ ಜಾರಿ ಹೇ, ತೆಂಡೂಲ್ಕರ್ ಬರೆದು ಅದನ್ನು ನಾವು ಕನ್ನಡ ಭಾರತೀಯರೇ ಡಿ ರಮೇಶ್ ಅಂತೇಳಿ ಅವರು ಸದಸ್ಯರು ಕನ್ನಡಕ್ಕೆ ಮಾಡಿದರು, ಅದನ್ನು ಪ್ರಯೋಗ ಮಾಡಿದರು. ಸದ್ದು ಕೋರ್ಟ್ ಜಾರಿ ಇದೆ, ಅದು ಡೆಲ್ಲಿಲಾಯಿತು, ಬೊಂಬಾಯಿನಲ್ಲೂ ಆಡಿದ್ವು ತೊಗೊಂಡೋಗಿ. ಮತ್ತು ಇನ್ನು ಕೆಲವು ಪ್ರಯೋಗಗಳೆಲ್ಲ ಬಿಜಾಪುರ, ಬೆಂಗಳೂರು ಇಲ್ಲೆಲ್ಲ ಆಡಿದ್ವು ಕನ್ನಡ ಭಾರತಿ ಪ್ರಯೋಗಗಳು. ನಹಿನೇ ರಕ್ಷತಿ ಅವರು ಮಾಡಿದ ಕೊನೆಯ ಪ್ರಯೋಗ ಕನ್ನಡ ಭಾರತಿಗೆ. ಅದಾದ ಮೇಲೆ ಅವರು ಈ ಬಿಕೆ ಮೈ ಸಿಟಿಸನ್ ಆಫ್ ದಿ ವರ್ಲ್ಡ್, ಕರೋಲ್ ಬಾಗು ಸೌತ್ ಎಕ್ಸ್ಟೆನ್ಷನಲ್ಲಿ ಇದ್ದವರು ವ್ಯಕ್ತಿ, ಇಡೀ ದಿಲ್ಲಿಗೆ ಆವರಿಸಿ, ಇಡೀ ಬೆಂಗಳೂರು ಎಲ್ಲ ಕಡೆಗೆ ಆವರಿಸಿ, ಕೊನೆಗೆ ಬಿಕೆ ಮೈ ಸಿಟಿಸನ್ ಆಫ್ ದಿ ವರ್ಲ್ಡ್. ಇಷ್ಟಾದರೂ ಅವರಿಗೆ ದುಡ್ಡಿನ ಬಗ್ಗೆ ಏನು ಒಂಚೂರು ವ್ಯಾಮೋಹ ಇರಲಿಲ್ಲ. ಒಂದು ಸಲ ಒಂದು ಘಟನೆ, ಹೈದರಾಬಾದಿಗೆ ಯಾವುದೋ ಒಂದು ಟೆಕ್ಸ್ಟೈಲ್ ಮಿಲ್ನವರು ಅವರನ್ನು ಕರೆಸಿದ್ರು, ಒಂದು ಥೀಮ್ ಸಾಂಗ್ ಕಂಪೋಸ್ ಮಾಡಿಕೊಡಿ ನಮಗೆ ಅಂತ. ಏರ್ ಟಿಕೆಟ್ ಕಳಿಸ್ಬಿಟ್ರಿ, ಇಲ್ಲಿಂದ ಬೆಂಗಳೂರಿಂದ ಹೋದರು ಹೈದರಾಬಾದಿಗೆ, ಅಹಮದಾಬಾದಿಗೆ ಸಾರಿ.
ಅಲ್ಲಿ ಇವರು ಜಯದೇವನ ಅಷ್ಟಪದಿಯಿಂದ ಹರಿ 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 ಅಂದ್ಬಿಟ್ಟು ಅದೇ ಒಂದು ಸಾಲು ಬರುತ್ತೆ, ಅದನ್ನು ತಗೊಂಡು ಒಂದಿಬ್ಬರು ಮೂವರು ಟೆಮಿಲಿಯನ್ ಗರ್ಲ್ಸ್ ಇಟ್ಕೊಂಡು ಕಂಪೋಸ್ ಮಾಡಿದ್ರು. 10 ನಿಮಿಷದ ಹಾಡು, ಥೀಮ್ ಸಾಂಗ್ ಹರಿ 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 ಅಷ್ಟೇ. ಆಮೇಲಿನವರು ತುಂಬ ಮೆಚ್ಕೊಂಬಿಟ್ರು ಇವರಿಗೆ, 50,000 ರೂಪಾಯಿ ಸಂಭಾವನೆ ಕೊಟ್ಟರು. ಇವರು ಅಯ್ಯಯ್ಯೋ ಇಷ್ಟೆಲ್ಲ ನಾನು ಕೊಡಬೇಡಿ, ನಂಗೆ ಸಹ ನಾನು ಇಷ್ಟೆಲ್ಲ ನಾನು ಐ ಡೋಂಟ್ ಡಿಸರ್ವ್ ಇಟ್ ಅಂದ್ಬಿಟ್ರಿ ಇವರು. ಆಮೇಲೆ ಬಲವಂತ ಮಾಡಿ ಇವ್ರಿಗೆ ಕೈ ಕೊಟ್ಟು 7 ಟಿಕೆಟ್ ಕೊಟ್ಟು ವಾಪಸ್ ಕಳಿಸಿದ್ರು. ಇಲ್ಲಿ ಬಂದ ತಕ್ಷಣ ನಾನು ಡೈರೆಕ್ಟ್ ಏನು ಮಾಡಲಿ, 50,000 ರೂಪಾಯಿ ನಾನು ಏನು ಮಾಡಲಿ. ಫಸ್ಟ್ ಟೈಮ್ ಅವ್ರ ಜೀವನ ಜನ್ಮದಲ್ಲಿ 50,000 ರೂಪಾಯಿ ನೋಡಿದ್ದವರು. ಪ್ರೇಮ ಇದ್ದಾರೆ, ಪ್ರೇಮ ಕೊಡಿ, ಅವ್ರು ಸ್ವಲ್ಪ ಬುದ್ಧಿವಂತರು ನಿಮಗಿಂತ, ಅವರೆಲ್ಲ ಕಾಪಾಡ್ಕೋತಾರೆ, ಇದನ್ನು ಹಾಳು ಮಾಡಬೇಡಿ ಅಂತೇಳಿ ಕೊಡಿಸಿದ್ದು. ಅಲ್ಲಿಂದ ಅವರ ಉನ್ನತಿ ಶುರುವಾಯಿತು, ಮೇಲಕ್ಕೆ ಮೇಲಕ್ಕೆ ಅವ್ರ ಡಿಮ್ಯಾಂಡು ಜಾಸ್ತಿ ಆಯಿತು. ಎಲ್ಲಿಂದ ನಾಗಾಲ್ಯಾಂಡಿಂದ ಹಿಡಿದು ಕೊಯಂಬತ್ತೂರು ಕೇರಳದವರೆಗೂ ಎಲ್ಲ ಕಡೆಗೂ ಕರೆ ಬರ್ತಾ ಇರೋದು ಅವರಿಗೆ. ಬೆಂಗಳೂರಲ್ಲಿ ಸೆಟ್ಲಾಗಬೇಕು ಅಂತ ಮಾಡಿದ್ರು, ಸಾಧ್ಯವಾಗಲಿಲ್ಲ ಅವರಿಗೆ. ಆ ಭೋಪಾಲ್ ಇನ್ಸಿಡೆಂಟ್ ಆದಮೇಲೆ ರಾಮಕೃಷ್ಣ ಹೆಗಡೆ ಅವ್ರಿಗೆ ಸ್ವಲ್ಪ ಉಪಕಾರ ಮಾಡಿ ರಂಗಾಯಣ ಶುರು ಮಾಡಿಸಿದ್ರು ಅವ್ರ ಕೈಲೇ. ರಂಗಾಯಣ ಭಾಳ ಚೆನ್ನಾಗಿ ನಡೆಸ್ತಾ ಇದ್ದರು, ಅವರಿಗೆ ಕ್ವಾರ್ಟರ್ಸ್ ಕೂಡ ಅಲ್ಲೇ ಕೊಟ್ಟಿದ್ದರು. ಹೋಗಿ ನಾನು ಮೈಸೂರು ಹೋದಲ್ಲ ಅಲ್ಲೇ ಇಳ್ಕೊಳ್ಳುವೆ ನಾನು. ಆದರೆ ಕಾರಂತರ ಮನಸ್ಸಲ್ಲಿದ್ದ ಒಂದು ರಂಗಾಯಣದ ರೂಪಕ್ಕೂ ಈಗಿರೋ ರೂಪಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಈಗ ಅವರು ರಾಜಾರಾಮ್ ಮಂದಿಯವರು ಏನು ಮಾಡ್ತಾರೋ ನೋಡಬೇಕು. ಆದರೂ ಕಾರಂತರು ಹೆಚ್ಚಿನ ಒಲವಿದ್ದಿದ್ದು ನೀನಾಸಂ ತರಹ ಮಾಡಬೇಕು ಅಂತ. ಸಾಗರದಲ್ಲಿ ತಲು ನೀನಾಸಂ ಇದೆಯಲ್ಲ, ಆ ತರಹ ಸುಬ್ಬಣ್ಣ ಅವರು ಮಾಡಬೇಕಾಗ್ತಿದ್ದು. ಇವಾಗ ಅಕ್ಷಯ ಮಾಡ್ತಾ ಇದ್ದಾರೆ, ಅದು ಆಗಲಿಲ್ಲ. ರಂಗಾಯಣ ಇವಾಗ ಇನ್ನೇನು ಜಯಶ್ರೀ ಬಂದರು, ಇನ್ನೊಬ್ಬರು ಬಂದರು, ಅದು ಏನು ರೂಪ ತಗೊಳ್ತೋ ನೋಡಬೇಕು ಅದನ್ನು. ಕಾರಣದ ಕೊನೆಗೆ ಏನಾಯಿತು, ಇಲ್ಲಿಗೆ ಬಂದ ಮೇಲೆ ಪ್ರೇಮ ಅವರು ಅವ್ರದ್ದೊಂಥರ ವ್ಯಕ್ತಿತ್ವ ನೋಡಿದರೆ, ಪ್ರೇಮ ಅವ್ರು ನೋಡಿದರೆ ಅವರು ಶ್ರೀಮತಿ ಕಾರಂತ ಅನ್ನಿಸ್ಕೊಳ್ಳೋದಕ್ಕಿಂತ ಪ್ರೇಮ ಅನ್ನಿಸ್ಕೊಳ್ಳೋದಕ್ಕೆ ಹೆಚ್ಚಿಗೆ ಅವರಿಗೆ ಇತ್ತು. ತಮ್ಮದೇ ಒಂದು ಒಂದು ನಿಲುವು ಬೇಕು, ಒಂದು ಇಂಡಿವಿಜುವಾಲಿಟಿ ಬೇಕು ಅಂತ ಇತ್ತು ಅವ್ರಿಗೂ. ಯಾವಾಗಲೂ ಬಿಸಿಸ್ ಕಾರಂತ ಅಂದ್ಬಿಟ್ಟು ಹೆಸರುವಾಸಿ ಆಗಬೇಕಾಗಿರಲಿಲ್ಲ ಅವರು. ಅದಕ್ಕೋಸ್ಕರ ತುಂಬ ಕಷ್ಟಪಟ್ಟರು, ತುಂಬ ಪ್ರಯತ್ನಪಟ್ಟರು. ಆದರೂ ಒಳ್ಳೆಯ ಡೈರೆಕ್ಷನ್ನು ಇತ್ತು, ಅವರು ಎಬಿಲಿಟಿ ಅದೆಲ್ಲ ಇತ್ತು. ಅವರ ಮೊಟ್ಟ ಮೊದಲ ಚಿತ್ರಕ್ಕೇನೇ ಬೇಕಾದಷ್ಟು ಪ್ರಶಸ್ತಿಗಳು ಬಂದವು. ಸೊ ಇಲ್ಲೊಂದು ಜಯನಗರದಲ್ಲಿ ಒಂದು ಮನೆ ಮಾಡಿದ್ದರು, ಅಲ್ಲೇ ಇದ್ದು ಹೋಗಿ ಮುಂದೆ ಬರ್ತಾಯಿದ್ವು. ಆರೋಗ್ಯ ಕ್ಷೀಣಿಸ್ತಾ ಇತ್ತು, ಕುಡಿತ ವಿಪರೀತ ಆಗಿತ್ತು, ಕುಡಿತ ತುಂಬ ಕುಡಿತಾ ಇದ್ದರು. ರಂಗಾಯಣದಲ್ಲಿ ಅನ್ಕ ಪ್ರೆಸ್ನವ್ರು ಬಂದು ಕೂತಿದ್ದರೆ ಒಂದು ನಿಮಿಷ ಬರ್ತೀನಿ ಅಂದ್ಬಿಟ್ಟು ಲ್ಯಾಬ್ರೆಟ್ರಿಗೆ ಹೋಗ್ಬಿಟ್ಟು ಕುಡಿದ್ಬಿಟ್ಟು ಬಂದು ತಿರ್ಗಾ ಪ್ರೆಸ್ ಮೀಟನ್ನು ಮುಂದುವರೆಸೋರು. ಇದನ್ನು ಬಿಡಿಸೋದಕ್ಕೆ ಅಂಥೇಳಿ ನಾವು ಜಿಗಡಿ ಅಂತಿದೆ ಇಲ್ಲಿ, ಅಲ್ಲೊಂದು ವಿವೇಕಾನಂದ ಯೋಗ ಕೇಂದ್ರ ಅಂತಿದೆ, ಅಲ್ಲಿಗೆ ಸೇರಿಸು, ಒಂದು 15 ದಿನ ಇರಿ ಇಲ್ಲಿ ಅಂತ. 15 ದಿನ ಇದ್ದರೂ ಏನು ಬಿಡೋಕ್ಕಾಗಲಿಲ್ಲ ಅವರಿಗೆ. ವಾಪಸ್ ಬಂದರು, ವಿವೇಕಾನಂದ ಯೋಗ ಕೇಂದ್ರ ಬಿಟ್ಟು ಅವ್ರ ಮನೆಗೆ ಬಂದರು. ಗಿರಿನಗರದಲ್ಲಿ ಒಂದು ಮನೆ ಮಾಡಿದ್ದು ಅಷ್ಟೊತ್ತಿಗೆ, ಗಿರಿನಗರದ ಮನೆಯಿಂದ ಅಲ್ಲೇ ಗಿರಿನಗರದಲ್ಲೇನು ಒಂದು ಹಾಸ್ಪಿಟ್ಲ್ ಇತ್ತು, ಆ ಹಾಸ್ಪಿಟ್ಲಿಗೆ ಸೇರಿಸಿದ್ವು ಅಡಿಕ್ಷನ್ ತೆಗಿಯೋಕ್ಕಿಂತ. ಅಲ್ಲೊಂದು ದಿನ ಆ ಡಾಕ್ಟ್ರು ಎಳ್ನೀರು ಕೊಡಿ ಅವರಿಗೆ ಅಂತಂದರು, ಎಳ್ನೀರು ತಂದುಕೊಟ್ರು ಒಬ್ಬರು. ಅದು ಒಡೆದ್ರೆ ಎಳ್ನೀರು ಕೆಂಪಿಗಿತ್ತು, ಯಾಕೆ ಹೀಗಿದೆ ಅಂತ ಕೇಳಿದ್ವು ನಾವು. ಅವನು ಹೇಳಿದ್ರು, ತಂದವನು, ನೋಡಿ ಸರ್, ಆ ಎಳ್ನೀರು ಕಾಯಿ ಮೇಲೆ ಗೂಬೆ ಕೂತ್ಬಿಟ್ರೆ ಒಳಗಡೆ ಕೆಂಪಾಗುತ್ತೆ, ರುಚಿ ಏನು ಕೊಡೋಲ್ಲ ಅಂದರು. ತಾರಂದು ನೋಡಿದ್ರೆ ಭಗವಂತ ಎಷ್ಟು ಒಳ್ಳೆಯವನು, ನನಗೋಸ್ಕರ ನೋಡಿ ರಮ್ ಇದ್ದಾಗಿದೆ ಅದು ಅಂದ್ಬಿಟ್ಟು ಗಿಟ ಗಟ ಗಟ ಕೊಡೋರು. ಅವರ ಹಾಸ್ಯ ಪ್ರಜ್ಞೆ ಎಂಥ ಸಮಯದಲ್ಲೂ ಕೂಡ ಹಾಸ್ಯ ಪ್ರಜ್ಞೆ ಬಿಡ್ತಿರಲಿಲ್ಲ ಅವರು. ಮಗುವಿನಂಥ ಮನಸ್ಸು, ಹಾಸ್ಯ ಪ್ರಜ್ಞೆ, ದುಡ್ಡಿನ ಮೇಲೆ ಕೂಚೂರು ವ್ಯಾಮೋಹ ಇರ್ತಿರಲಿಲ್ಲ. ಕೊನೆಗೂ ಹಾಗೆ ಆಗಿ ಅನ್ಯಾಯವಾಗಿ ಕ್ಯಾನ್ಸರ್ ಬಂತು ಅವರಿಗೆ. ಕ್ಯಾನ್ಸರಿಂದ ಎಲ್ಲೆಲ್ಲೋ ಹೋದರು, ಏನೇನೋ ಮಾಡ್ಕೊಂಡು ಬಂದರು, ಏನೂ ಆಗಲಿಲ್ಲ. ಕೊನೆಗೆ ಗಿರಿನಗರದಲ್ಲೇ ವಿನಾಯಕ ನರ್ಸಿಂಗ್ ಹೋಮಲ್ಲಿ ಪ್ರಾಣ ಬಿಡಬೇಕಾಗಿ ಬಂತು. ಕೊನೆಯವರೆಗೂ ಅವ್ರ ಹತ್ರನೇ ಇದ್ದೆ, ಮಾತಾಡ್ತಾ ಇದ್ದರು. ಅಲ್ಲಿಗೆ ಮುಗೀತು ಅವರು ಪರಿಚಯ. ಲಕ್ಷ್ಮೀರಾಮದಲ್ಲಿ 4 ವರ್ಷ ಇದ್ದರು, ಅದಾದ 64 63ಕ್ಕೆ ಅವ್ರಿಗೆ ಬಿಡುಗಡೆ ಆಯಿತು. 64ಕ್ಕೆ ಅವರು ಶುರು ಮಾಡಿದ್ದು ಕನ್ನಡ ಭಾರತಿ. ಕನ್ನಡ ಭಾರತಿ ಶುರು ಮಾಡಿದ್ರೆ ನಾವೆಲ್ಲ ಸೇರಿ ಕನ್ನಡ ಭಾರತಿ ಹೆಸರಿಟ್ಟವಲ್ಲ, ಅದಕ್ಕೊಂದು ಕಾನ್ಸ್ಟಿಟ್ಯೂಷನ್ ಅಂತ ತಯಾರು ಮಾಡಿದ್ವು. ಕಾರಂತರು ಕೂತ್ಕೊಂಡ್ರು, ಅದು ರಿಜಿಸ್ಟರ್ ಮಾಡಿಸೋಕ್ಕೆ ಅಂತ ರಿಜಿಸ್ಟ್ರಾರ್ ಹತ್ರ ಹೋದ್ವು. ಎಲ್ಲ ನೋಡ್ಬಿಟ್ಟು, ನಿಮ್ಮ ಪ್ರೆಸಿಡೆಂಟ್ ಯಾರು, ಹೂ ಇಸ್ ಯುವರ್ ಸೆಕ್ರೆಟರಿ, ಹೂ ಇಸ್ ಯುವರ್ ಟ್ರೆಷರರ್, ಹೂ ಇಸ್ ಯುವರ್ ವೈಸ್ ಚೇರ್ಮನ್, ನಾವು ವಿ ಡೋಂಟ್ ಬಿಲೀವ್ ಇನ್ ಆಲ್ ದೋಸ್ ಥಿಂಗ್ಸ್. ಎಲ್ಲ ಸಮತ್ವದಿಂದ ಒಂದು ಭಾವನೆಯಿಂದ ಕೆಲಸ ಮಾಡ್ತೀವಿ ನಾವು. ಯಾರು ದೊಡ್ಡವರು, ಯಾರು ಚಿಕ್ಕವರು, ಯಾರು ಹೆಚ್ಚಿಗೆ ಪ್ರಾಮುಖ್ಯತೆ, ಯಾರು ಕಡಿಮೆ ಪ್ರಾಮುಖ್ಯತೆ ನಮ್ಮಲ್ಲಿಲ್ಲ. ಅದು ಅವ್ನು ನಕ್ಕುಬಿಟ್ಟ ರಿಜಿಸ್ಟ್ರಾರ್, ದಿಸ್ ಇಸ್ ಪಾಸಿಬಲ್ ಓನ್ಲಿ ಆನ್ ದಿ ಮೂನ್, ಗೋ ಬ್ಯಾಕ್, ಗೆಟ್ ದಿ ಕಮಿಟಿ ಆ್ಯಂಡ್ ವೇರಿಯಸ್ ಆಫೀಸ್ ಬೇರರ್ಸ್ ಅಂದು. ಆಮೇಲೆ ಬಂದು ನಾವು ಸತ್ಯ ಪ್ರೆಸಿಡೆಂಟು, ಕಾರಂತ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರು, ನಾನು ಸೆಕ್ರೆಟರಿ ಆದೆ. ಹೀಗೆ ಎಲ್ಲ ಮಾಡಿ ತೊಗೊಂಡೋಗಿ ರಿಜಿಸ್ಟರ್ ಮಾಡಿಸ್ಕೊಂಡು ಬಂದ್ವು. ಕಾರಂತ ಸಿಕ್ಕಾಪಟ್ಟೆ ನಕ್ಕುಬಿಟ್ರು, ನೀವು ಅಂದ್ಕೊಂಡಿದ್ದಲ್ಲಿ ಆಗೋಲ್ರಿ ಈ ಪ್ರಪಂಚದಲ್ಲಿ ಅನ್ನೋರು.
ಡೆಲ್ಲಿ ಬಿಟ್ಬಿಟ್ರಲ್ಲ, ಬಿಟ್ಟ ಮೇಲೆ ಡೆಲ್ಲಿಗೆ ಬಂದರೆ ನಮ್ಮ ಮನೇಲಿ ಇಳ್ಕೊಳ್ಳೋರು ಯಾವಾಗಲೂ ಅವರು, 2 ದಿನ 3 ದಿನ ಇರೋರು. ಆಗಲೂ ಅಷ್ಟೇ, ನಮ್ಮ ಆಕೆ ಟೊಮೆಟೊ ಸಾರು ಮಾಡೋರು, ತುಂಬ ಚೆನ್ನಾಗಿ ಮಾಡೋರು, ತುಂಬ ಚೆನ್ನಾಗಿ ಕುಡಿಯೋರು ಇವರು. ನೋಡಿ, ಇದ್ರದ್ದೇ ಪೌಡ್ರ್ ಮಾಡಿಬಿಟ್ಟು ನಂಗೊಂದಷ್ಟು ಕೊಟ್ಬಿಡಿ, ನಾವು ಹೋದ ಕಡೆ ಹಾಕ್ಕೋಬೇಕು ನಾನು ಅನ್ನೋರು ಸಾರನ್ನ. ನೋಡಿ, ಒಂದು ಲೋಟ ಸಾರನ್ನ ರಾಷ್ಟ್ರಪತಿ ಭವನಕ್ಕೆ ಯಾಕೆ ಕಳಿಸ್ಬಾರ್ದು ನೀವು ಇದನ್ನು ಅನ್ನೋರು. ಆಸ್ತಿ ಪ್ರಜ್ಞೆ ಅವ್ರದ್ದು. ಬಾತ್ರೂಮ್ಗೆ ಹೋಗೋರು 5 ನಿಮಿಷಕ್ಕೆ ಬಂದ್ಬಿಡೋರು. ರೀ, ನಿಧಾನವಾಗಿ ಸ್ನಾನ ಮಾಡಿ ಲಕ್ಷಣ ಬನ್ನಿರಿ. ಯಾಕೆ ಮಾರನೇ ದಿನ ಬೆಳಗ್ಗೆ ಹೋಗೋರು, ಅಲ್ಲಿಂದ ಕೂಗೋರು. ನಾನು ಸ್ನಾನ ಆಯಿತು, ನಾನು ಹೊರಗೆ ಬರಲ್ಲ ಅನ್ನೋರು. ಬನ್ನಿಪ್ಪ, ಹೊರಗೆ ಬನ್ನಿ ಅಂದ್ಬಿಡ್ಬೇಕು. ಕರ್ಕೊ ಬರ್ತಾ ಇದ್ವಿ. ದಿಶಾಂತರು ಮಾಡಿದಾಗಲೇ ನಾವು ಒಂದು ನಾಟಕ ತಗೊಂಡು, ಕೊನೆಗೂ ಕೊಂತದ್ದು ಆಕೃತಿಯನ್ನೇ ಅಂತೇಳಿ, ಹತ್ಯ ಏಕ ಅಕಾರಕಿ ಅಂತೇಳಿ ಲಲಿತ್ ಸೈಗಲ್ ಅನ್ನೋನು ಬರೆದಿದ್ದ, ಭಾಳ ಚೆನ್ನಾಗಿ ಅವನು ಹೋಗ್ಬಿಟ್ಟ. ಅದು ಮಹಾತ್ಮ ಗಾಂಧಿ ಜನ್ಮದಿನ ಮಾಡಬೇಕು ಅಂಥೇಳಿ 29 ಜನವರಿ, ಡಿಸೆಂಬರ್ ಹೊತ್ತಿಗೆ ಕಾರಂತರು ಇದನ್ನು ಮಾಡೋಣ ಅಂದರು. ಧಾರಾಳ ಮಾಡಿ ಅಷ್ಟೊತ್ತಿಗೆ ಲಲಿತ್ ಸೈಗಲ್ ದಿಶಾಂತರು ಶುರು ಮಾಡಿ, ಓಂ ಶಿವಪುರಿ, ಸುಧಾ ಶಿವಪುರಿ, ಕಾರಂತು ಎಲ್ಲ ಸೇರಿ ಒಂದು ನಾಟಕ ಶುರು ಮಾಡಿಬಿಟ್ಟಿದ್ರಲ್ಲಿ. ಅದು ಕನ್ನಡ ನಾಟಕ ಹಿಂದಿಗೆ ಮಾಡಿದ್ದೇನೆ. ಟ್ರಾನ್ಸ್ಲೇಷನ್ ಕೊಡಿ ಹಿಂದಿಗೆ ಕನ್ನಡಕ್ಕೆ ಮಾಡಿಕೊಡಿ ಅಂತ 15 ದಿನವಾಯಿತು. ಆಗಲೇ ಇಲ್ಲ ಅವರಿಗೆ ರಿಹರ್ಸಲ್ಲು. ಏನಪ್ಪ ಹೀಗಾಗುತ್ತಲ್ಲ ಅಂತೇಳಿ ದರ್ಯಾಗಂಜ್ ಅಂತಿದೆ, ಅಲ್ಲಿ ಹೋಗಿ ಅವರ ಇಂಗ್ಲೀಷ್ ಹಿಂದಿ ನಾಟಕ ಲಲಿತ್ ಸೈಗಲ್ದು ಹತ್ಯ ಏಕ ಆಕಾರಕಿ, ಕೊನೆಗೂ ಕೊಂತದ್ದು ಬರೀ ಆಕೃತಿಯನ್ನೇ ಅಂತ ನೀವು ನನಗೆ ಹೇಳಿದ್ರು, ನೀವೇ ಮಾಡಿಬಿಡಿ ಅಂತ. ಹಗಲು ರಾತ್ರಿ ಕೂತ್ಕೊಂಡು ನಾವು ಬರೆಯೋದು, ಅವರು 4 ಕಾಪಿ ಮಾಡಿ ಕಾರ್ಬನ್ ಕಾಪಿ ಹಾಕ್ಕೊಂಡು ನಮ್ಮ ಹಾಕಿ ಮಾಡಿಕೊಡೋದು. 10 ಪೇಜ್ 15 ಪೇಜ್ ಮಾಡಿದ್ದೇನೆ ಅವತ್ತು ರಿಹರ್ಸಲ್ಲು. ಕೊನೇ ದಿನದವರೆಗೂ ಟ್ರಾನ್ಸ್ಲೇಷನ್ ಆಗ್ತಾಯಿತ್ತು, ರಿಹರ್ಸಲ್ಸ್ ಆಗ್ತಾಯಿತ್ತು. ಜನ ಹಾಸ್ಯ ಮಾಡೋರು, ಕೊರಗೂ ಕೊಂತದ್ದು ಈ ಕೃತಿಯನ್ನೇ ಅನ್ನೋರು, ಹಾಸ್ಯ ಮಾಡೋರು. ಜನ ಬಂತು ನಾಟಕ, 4 ಜನ ಅದರೊಳಗೆ ಗಾಂಧೀಜಿನ ಕೊಲ್ಲಬೇಕು ಅಂತ ಹೇಳಿ ತೀರ್ಮಾನ ಮಾಡಿಬಿಡ್ತಾರಲ್ಲ, ಮಾಡಬಹುದೇ ಬಾರದೆ, ಯಾಕೆ ಮಾಡಬೇಕು, ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಅವರು 4 ಜನದಲ್ಲಿ ಪರಸ್ಪರ ವಾಗ್ವಾದ ಬರುತ್ತೆ. ಅಲ್ಲಿ ಒಂದು ಕೋರ್ಟ್ ಸೀನ್ ಆಗುತ್ತೆ. ಆ ಕೋರ್ಟ್ ಸೀನು ಇನ್ನೇನು ಮುಗಿತಾ ಬಂತು, ಕೋರ್ಟ್ ಸೀನ್ ಹೊತ್ತಿಗೆ ಡಮ್ ಅಂತ ಶಬ್ದ ಆಗುತ್ತೆ, ಗಾಂಧಿ ಕೊಂದುಬಿಟ್ಟಿರ್ತಾರೆ. ಆವಾಗ ಹೇಳ್ತಾನೆ, 2000 ವರ್ಷದ ಕೆಳಗೆ ಯೇಸು ಕ್ರಿಸ್ತನ ಕೊಂದರು, ಆಕೃತಿಯನ್ನೇ ಕೊಂದರು. 200 ವರ್ಷದ ಕೆಳಗೆ ಅಬ್ರಹಾಂ ಲಿಂಕನ್ ಕೊಂದರು, ಅವನು ಬರೀ ಆಕೃತಿಯನ್ನೇ ಕೊಂದರು. ಅವನ ಜೀವಸತ್ವವನ್ನು ಕೊಲ್ಲಕ್ಕಾಗಲಿಲ್ಲ ಅಂತ ಹೇಳಿ ಭಾಳ ಚೆನ್ನಾಗಿ ಬಂತದ್ದು. ಆಮೇಲೆ ಕಾರಂತರು ಬಂದು ಓದಿ ಮೆಚ್ಚಿಕೊಂಡ್ರು ಅದನ್ನು. ಅವ್ರ ಕೈಲಿ ಮಾಡೋಕ್ಕೆ ಆಗಲೇ ಇಲ್ಲ, ಯಾಕೆಂದರೆ 2 ಕೆಲಸ ಮಾಡಬೇಕಾಗಿತ್ತು. ಪಟೇಲ್ ಸ್ಕೂಲ್ ಇದ್ದಾಗ ಮಾತ್ರ ಭಾಳ ಸಂತೋಷವಾಗಿದ್ದರು, ಒಳ್ಳೆಯ ವರಮಾನ ಬರ್ತಾ ಇತ್ತು. ದೇವ್ರು ಒಳ್ಳೇದು ಮಾಡಿದ ಕೊನೆಗೆ. ಆದರೆ ಬರಬಾರ್ದಾಗಿತ್ತು ಅವರಿಗೆ, ಈ ಕಾಯಿಲೆ ಬರಬಾರ್ದಾಗಿತ್ತು, ಕ್ಯಾನ್ಸರ್ ಕಾಯಿಲೆ. ಇದ್ದಿದ್ದರೆ ಇನ್ನೂ ಎಷ್ಟೋ ಕೆಲಸಗಳು ಮಾಡಿರೋರು. ಜೈಲಿಗೆ ಹೋದಾಗ ಜೈಲಲ್ಲಿ ಕೂಡ ಅವರು ಜೈಲ್ ಮೇಟ್ಸ್ ಜೊತೆಗೆ ಇದ್ದುಕೊಂಡು ನಾಟಕ ಆಡಿಸೋರು, ಅವ್ರ ಕೈಲಿ ಹಿಂದಿ ನಾಟಕಗಳನ್ನ ಆಡಿಸೋರು. ಅವ್ರನ್ನ ಆಗ ಅದೃಷ್ಟವಶಾತ್ ಅವ್ರ ಜೊತೆಯಲ್ಲಿ ಪ್ರೇಮ ಇದ್ದರು, ಹೊಳ್ಳ ಇದ್ದ ನೋಡ್ಕೊಳ್ಳೋಕ್ಕೆ, ಹೊಳ್ಳಿನಿಂದಲೇ ಅವರು ಬದುಕಿ ಬಂದರು ಹೊರಗಡೆಗೆ ಅಂತ ಹೇಳ್ಬೋದು. ಪ್ರೇಮ ಅವರಿದ್ದರಿಂದ ಕಾರಂತರ ನಡತೆ ಬಗ್ಗೆ ಯಾವ ಕೆಟ್ಟಸರು ಬರಲಿಲ್ಲ, ಯಾಕೆಂದರೆ ಪ್ರೇಮನಿಗೆ ಅರ್ಥವಾಗಿತ್ತು ಅವ್ರು ಏನು ಮಾಡಿದ್ರು ಎತ್ತ ಅಂತ. ವಿಭಾ ಅಂಥೇಳಿ ಅವಳು ಆತ್ಮಹತ್ಯೆ ಮಾಡಿಕೊಂಡಿದ್ದೆ ಬೇರೆ ಕಾರಣಕ್ಕೆ. ಹೊರಗೆ ಬಂದ ಮೇಲೆ ನಮ್ಮ ಸಹಾಯದಲ್ಲಿ ಕೇಳಿ ಒಂದು ಚಿಕ್ಕ ಕಾಗದ ಬರೆದ್ರು, ಇಂಗ್ಲೆಂಡ್ ಲೆಟರ್ ಅಂತ ಬರೋದಲ್ಲ, ಅದರೊಳಗೆ ಬರೆದ್ರು, ಹೀಗಾಯಿತು ಹೊರಗೆ ಬಂದಿದ್ದೇನೆ, ನಾನು ಜನ ಒಪ್ಕೋತಾರೆ ಇಲ್ಲೋ ಗೊತ್ತಿಲ್ಲ, ಆದರೆ ನೀವುಗಳೆಲ್ಲ ನನ್ನ ವಿಶ್ವಾಸ ಇಟ್ಟಿದ್ದೀರಿ, ಅದೇ ನನ್ನ ಧೈರ್ಯ. ಅಷ್ಟು ಬರೆದ್ರು. ಮತ್ತೆ ಡೆಲ್ಲಿನಲ್ಲಿ ಹೇಳಿದ್ನಲ್ಲ ಪುರಂದರದಾಸ ಗೀತೆಗಳೆಲ್ಲ ನೀವು ಹೇಳಬೇಕು ಅಂತ, ಆವಾಗ ಮತ್ತೆ ಅದೇ ಅನುಮಾನ ಬಂತು ಅವರಿಗೆ, ಒಪ್ಕೋತಾರೆ ಜನ ನನ್ನ ನನಗೆ ಕೆಟ್ಟ ಹೆಸರು ಬಂದುಬಿಟ್ಟಿದೆಯಲ್ಲ ನನಗೆ ಅಂತ. ನಿಮಗೇನು ಕೆಟ್ಟ ಹೆಸರು ಬಂದಿಲ್ಲ, ಬಂದಿರೋದೆಲ್ಲ ಬೇರೆಯವ್ರ ಮೇಲೆ. ನೀವು ನಿಷ್ಕಳಂಕರು ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗಿದೆ, ಹೆದರ್ಕೋಬೇಡಿ ಅಂತೇಳಿ ಮಾಡಿಸಿದ್ವು ಅದನ್ನು. ಹೀಗಾಗಬಾರ್ದಿತ್ತು, ಒಂದು ಕಪ್ಪು ಚುಕ್ಕಿ ಬರಬಾರ್ದಿತ್ತು ಮನಸ್ಸಲ್ಲಿ ಅಂತ ಕೊನೆಯವರೆಗೂ ಇತ್ತು ಅವರಿಗೆ. ರಂಗಾಯಣದಲ್ಲೂ ಇತ್ತು, ಯಾಕೆಂದರೆ ರಂಗಾಯಣಕ್ಕೆ ತಂದವ್ರು ಅವರನ್ನು ಡೈರೆಕ್ಟರ್ ಮಾಡಿ ಕೂರಿಸಿದ್ರು, ರಾಮಕೃಷ್ಣ ಹೆಗಡೆಯವರು ಒಂದು ಪದವಿ ಕೊಟ್ಟರು, ಪವರ್ ಕೊಟ್ಟರು, ಎಲ್ಲ ಕೊಟ್ಟರು, ನಿಜ. ಆದರೂ ಜನ ಏನು ಅನ್ಕೋತಾರೋ, ನಾನು ಹೇಳಿದ್ರ ಬಗ್ಗೆ ಜನ ನಂಬುತ್ತಾರೋ ಇಲ್ವೋ ಅನ್ನೋದು ಮನಸ್ಸಲ್ಲಿ ಒಂದು ಚುಕ್ಕಿ ಇತ್ತು ಅವರಿಗೆ. ತುಂಬ ಬೇಜಾರಾಗಿತ್ತು ಅವರಿಗೆ. ಅವ್ರದ್ದು ಕೆಲಸ ಮಾಡ್ತಿದ್ದ ಒಬ್ಬಿಬ್ಬರು ಕೂಡ ಅವ್ರಿಗೂ ಬೇಜಾರಾಗಿತ್ತು. ಆದರೆ ಕಾರಂತರು ಆ ರಂಗಾಯಣ ನಾವು 3 ವರ್ಷಗಳಲ್ಲಿ ಬೆಳೆಸಿದ ರೀತಿ, ಅವರು ಹೊರಗಡೆ ಆ ಪರಿಸರನಲ್ಲಿ ಉಪಯೋಗಿಸಿಕೊಂಡ ರೀತಿ ನಾಟಕದ ಪ್ರಯೋಗಗಳಿಗೆ ಅದ್ಭುತವಾಗಿತ್ತು. ಆ ಹೊರಗಡೆ ಇದ್ದ ಗಿಡಗಳು ಮರಗಳು ಅದನ್ನೆಲ್ಲ ಉಪಯೋಗಿಸಿಕೊಂಡು ನಾಟಕಗಳನ್ನು ಪ್ರಯೋಗ ಮಾಡೋರು. ಈಗಲೂ ಅದನ್ನು ಪ್ರಸನ್ನ ಅವರು ಇನ್ನೂ ಅದನ್ನು ಅಭಿವೃದ್ಧಿಗೆ ತಂದರು, ಪ್ರಸನ್ನ ಡೈರೆಕ್ಟರ್ ಆಗಿದ್ದಾಗ. ಆಮೇಲೆ ಜಂಬೆ ಅವರು ಚೆನ್ನಾಗಿ ಕೆಲಸ ಮಾಡಿದ್ರು. ಅವ್ರ ಮನಸ್ಸಲ್ಲಿ ಏನಿತ್ತು, ಯಾವ ರೀತಿ ಬೆಳೆಸಿ ಒಂದು ಉನ್ನತ ಸ್ಥಿತಿಗೆ ತರಬೇಕಿತ್ತು ಅನ್ನೋ ಆ ಸ್ಥಿತಿಗೆ ಬರಲಿಲ್ಲ ಅದು.
ಸ್ವಲ್ಪ ರಾಜಕೀಯನೂ ಬಂತದ್ರೊಳಗೆ, ಹೀಗಾಗಿ ಆಗಲಿಲ್ಲ ಅದು.